ಮನೆಯೊಂದರಲ್ಲಿ 35ಕ್ಕೂ ಹೆಚ್ಚು ಹಾವಿನ ಮರಿಗಳು ಪತ್ತೆಯಾಗಿರುವ ಘಟನೆ ಗದಗ ಜಿಲ್ಲೆ ನರಗುಂದ ಪಟ್ಟಣದ ವಿದ್ಯಾಗಿರಿ ನಗರದಲ್ಲಿ ನಡೆದಿದೆ. ವಿದ್ಯಾಗಿರಿ ನಿವಾಸಿ ಕಮಲಾಕ್ಷಿ ಎಂಬುವರಿಗೆ ಸೇರಿದ ಮನೆಯಲ್ಲಿ 35ಕ್ಕೂ ಹೆಚ್ಚು ಹಾವಿನ ಮರಿಗಳು ಪತ್ತೆಯಾಗಿದ್ದು ಮಾಲೀಕರು ಆತಂಕಕ್ಕೆ ಒಳಗಾಗಿದ್ದಾರೆ. ಕಳೆದ 3 ದಿನಗಳ ಹಿಂದೆ ದೊಡ್ಡ ಪ್ರಮಾಣದ ಹಾವು ನೋಡಿದ್ದ ಕಮಲಾಕ್ಷಿ ಹಾವು ಕಂಡಿರುವ ಬಗ್ಗೆ ಉರಗ ತಜ್ಞರಿಗೆ ತಿಳಿಸಿದ್ದಾರೆ. ಉರಗ ತಜ್ಞ ಬುಡ್ಡ ಆರ್ ಸುರೇಭಾನ ಅವರು ಮನೆಗೆ ಆಗಮಿಸಿ ಮನೆಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಹಾವನ್ನ ಹುಡುಕಾಡಿದ್ದಾರೆ, ಆದರೆ ಬೃಹತ್ ಆಕಾರದ ಹಾವು ಸಿಕ್ಕಿಲ್ಲ. ಹೀಗಾಗಿ 2 ದಿನಗಳ ನಂತರ ಕಮಲಾಕ್ಷಿ ಅವರ ಮನೆಯ ಕಮೋಡ್ನಲ್ಲಿ 2 ಹಾವಿನ ಮರಿಗಳು ಪ್ರತ್ಯಕ್ಷವಾಗಿವೆ. ಹೀಗಾಗಿ ತಕ್ಷಣ ಉರಗ ತಜ್ಞರಿಗೆ ಮಾಹಿತಿ ನೀಡಿ ಮತ್ತೆ ಶೌಚಾಲಯದ ಕಮೋಡ್ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶದ ಜಾಗೆಯನ್ನ ಅಗೆದಿದ್ದಾರೆ. ಅಲ್ಲಿ ಸುಮಾರು 35ಕ್ಕೂ ಹೆಚ್ಚು ಹಾವಿನ ಮರಿಗಳು ಕಂಡು ಬಂದಿವೆ. ಪತ್ತೆಯಾಗಿರೋದು ವಾಟರ್ ಸ್ನೇಕ್ ತಳಿಯ ಹಾವಿನ ಮರಿಗಳಾಗಿವೆ. ಅವು ಅಷ್ಟೊಂದು ವಿಷಕಾರಿ ಹಾವುಗಳು ಅಲ್ಲ ಎಂದು ಉರಗ ತಜ್ಞರು ತಿಳಿಸಿದ್ದಾರೆ. ರಕ್ಷಣೆ ಮಾಡಿದ ಹಾವಿನ ಮರಿಗಳನ್ನು ಸುರಕ್ಷಿತವಾಗಿ ಅರಣ್ಯಕ್ಕೆ ಬಿಡಲಾಗಿದೆ.